ಸ್ನೇಹಿತರೆ ನಿಮಗೆ ಮೂಲಭೂತವಾದಂಥ ಪ್ರಶ್ನೆ ಇಲ್ಲಿರೋದು ಯಾವುದು ಅಂತಂದರೆ ಹೌ ಟು ಸೆಲೆಕ್ಟ್ ಬೆಸ್ಟ್ ಕೋರ್ಸ್ ಆಫ್ಟರ್ ಟೆಂತ್ ಆ್ಯಂಡ್ ಕರಿಯರ್ ಆಫ್ಟರ್ ಟ್ವೆಲ್ತ್ ಅರ್ ಕೆರಿಯರ್ ಪಾತ್ ಆಫ್ಟರ್ ಟ್ವೆಲ್ತ್ ಇದು ಎಲ್ಲರಲ್ಲೂ ಇರೋದು ಹತ್ತನೇ ತರಗತಿಯಾದನೆ ಮೇಲೆ ಯಾವ ಸ್ಟ್ರೀಮನ್ನು ಆಯ್ಕೆ ಮಾಡ್ಕೋಬೇಕು ಹಾಗೆಯೇ ಹನ್ನೆರಡನೇ ತರಗತಿ ಆದ ನಂತರ ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಯಾವ ರೀತಿ ಯಾವ ಕರಿಯರ್ಗೆ ನಾವು ನಾವು ಒಗ್ಗಿಕೊಳ್ಬೋದು ಯಾವ ಕರಿಯರು ನಮ್ಮ ಕೋರ್ಸಿನ ಆಧಾರ ಮೇ ಆಧಾರದ ಮೇಲೆ ನಿಂತಿರುತ್ತೆ ಅದಕ್ಕೆ ಯಾವ್ಯಾವ ಮಾರ್ಗಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಬ ನಿಮಗೆಲ್ಲರಿಗೂ ಬರುವಂಥ ಪ್ರಶ್ನೆ ಏನು ಅಂತಂದರೆ ಯಾವುದು ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಯಾವುದು ಉತ್ತಮವಾದಂಥ ಕೋರ್ಸು ಅದನ್ನು ತಿಳ್ಕೊಳ್ಳೋಣ ಇದು ಸಾರ್ವಜನಿಕರು ಅಭಿಪ್ರಾಯಗಳು ಹೇಗಿದೆ ಸಾರ್ವತ್ರಿಕವಾದಂಥ ಅಭಿಪ್ರಾಯಗಳದ ಆಧಾರದ ಮೇಲೆ ಈ ಒಂದು ಮಂಡನೆಯನ್ನು ಮಾಡ್ತಿದ್ದೇನೆ ಏನಪ್ಪ ಅಂತಂದರೆ ಯಾವ ಕೋರ್ಸಿಗೆ ಹೆಚ್ಚು ಬೇಡಿಕೆ ಇದೆಯೋ ಅದನ್ನು ಬೆಸ್ಟ್ ಕೋರ್ಸ್ ಅಂತ ಕರೀತಾರೆ ಹಾಗಾದರೆ ಯಾವುದದು ಬೆಸ್ಟ್ ಕೋರ್ಸ್ ಬೆಸ್ಟ್ ಡಿಮ್ಯಾಂಡ್ ಇರುವಂಥ ಕೋರ್ಸು ಅದನ್ನು ಯಾವ ರೀತಿ ಯಾವ ಮಾನದಂಡದ ಆಧಾರದ ಮೇಲೆ ಇದನ್ನು ಮಾಡ್ತಾರೆ ನೋಡೋಣ ಯಾವುದಪ್ಪ ಬೆಸ್ಟ್ ಕೋರ್ಸಪ್ಪ ಅಂತ ಕೋರ್ಸ್ ಅಂತಂದರೆ ಯಾವ ಕೋರ್ಸ್ಗೆ ಹೆಚ್ಚು ನಂಬರು ಹೆಚ್ಚು ಕರಿಯರ್ಸು ಮತ್ತು ಕರಿಯರ್ ಪಾತ್ಸ್ ಇರುತ್ತಲ್ಲ ಒಂದು ವೃತ್ತಿ ಕರಿಯರ್ ಅಂದರೆ ವೃತ್ತಿ ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ದಾರಿ ಬೇಕಲ್ಲ ಆ ಕರಿಯರ್ ಪಾತ್ ಅವು ಯಾವ ಯಾವುದಕ್ಕೆ ಹೆಚ್ಚು ಕರಿಯರ್ಸ್ ಮತ್ತು ಕರಿಯರ್ ಪಾತ್ಸ್ ಇರುತ್ತಲ್ಲ ಅದನ್ನು ಹೈ ಡಿಮ್ಯಾಂಡ್ ಇರುವಂಥ ಕೋರ್ಸ್ ಅಂತ ಕರೀತಾರೆ ಯಾವ ಕೋರ್ಸಿಗೆ ಯಾವ ಸ್ಟ್ರೀಮಿಗೆ ಹೆಚ್ಚು ಕರಿಯರ್ಸ್ ಇರಬೇಕು ವೃತ್ತಿಗಳು ಆ ಸಾಧ್ಯ ವೃತ್ತಿಯ ಸಾಧ್ಯತೆಗಳು ತುಂಬ ಇರಬೇಕು ಆ ವೃತ್ತಿಯ ಸಾಧ್ಯತೆಗೆ ಆಯ್ಕೆ ಮಾಡಿಕೊಳ್ಳುವಂತಹ ಪಥಗಳು ಕೂಡ ಅದು ತುಂಬ ಇರಬೇಕು ಹಾಗಿದ್ದಾಗ ಅಂತಹ ಕೋರ್ಸನ್ನು ಬೆಸ್ಟ್ ಕೋರ್ಸ್ ಅಂತ ಕರೀತಾರೆ ಹಾಗಾದ್ರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ನೋಡುವ ಈಗ ಹತ್ತರ ನಂತರ ನಿಮಗೆ ಆಯ್ಕೆ ಇರುವಂಥದ್ದು ಒಂದು ಇಮಿಡಿಯೇಟಾಗಿ ಡಿಪ್ಲೊಮೊ ಡಿಪ್ಲೊಮೊ ಇದು ಟೆಕ್ನಿಕಲ್ ಕೋರ್ಸು ಸೊ ಈಗ ಡಿಪ್ಲೊಮಾನ ಸದ್ಯಕ್ಕೆ ಬದಿಗಿಡ್ತೀನಿ ಈಗ ಯಾಕೆ ಯಾಕೆಂತಂದರೆ ಡಿಪ್ಲೊಮಾ ಮಾಡಿದ್ಮೇಲೆ ಸಾಮಾನ್ಯವಾಗಿ ಇಂಜಿನಿಯರ್ ಮಾಡ್ತಾರೆ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ತಾರೆ ಆದರೆ ಈಗ ಹನ್ನೆರಡರ ನಂತರ ಸೆಕೆಂಡ್ ಪಿ ಯು ಆದಮೇಲೆ ಡೈರೆಕ್ಟಾಗಿ ಇಂಜಿನಿಯರಿಂಗಿಗೆ ಅವಕಾಶಗಳು ವಿಫಲವಾಗಿದೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಗುವಂಥ ಸಾಧ್ಯತೆ ಇರೋದರಿಂದ ನಾನು ಇದನ್ನು ಬದಿಗಿಟ್ಟು ಮೂ ಇನ್ನು ಬೇರೆ ಸಾಧ್ಯತೆಗಳು ಯಾವುದು ಅಂತಂದರೆ ಆರ್ಟ್ಸ್ ಒಂದು ಕಾಮರ್ಸು ಮತ್ತು ಸೈನ್ಸು ಕಲೆ ವಾಣಿಜ್ಯ ಮತ್ತು ವಿಜ್ಞಾನ ಹಾಗಾದರೆ ಈ ಮೂರಲ್ಲಿ ಯಾವುದಕ್ಕೆ ಹೆಚ್ಚು ಕರಿಯರ್ಸ್ ಸಿಗ್ತದೆ ಹೆಚ್ಚು ಕರಿಯರ್ ಪಾತ್ಸ್ ಇದೆ ಯಾವುದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ ಅನ್ನೋದನ್ನು ನೀವೇ ಗುರುತಿಸ್ಕೊಳ್ಳಿರಂತೆ ಅದನ್ನು ಹೇಗೆ ಗುರ್ತು ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ನೋಡಿ ಇವಾಗ ಸೈನ್ಸನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ಳೋಣ ಈಗ ಆಯ್ಕೆ ಮಾಡಿಕೊಂಡ್ರೆ ಇದರಲ್ಲಿ ಸಾಧ್ಯತೆಗಳನ್ನು ನಾನು ಕೆಲವೊಂದಷ್ಟನ್ನು ಮಾತ್ರ ಇಲ್ಲಿ ಗೊ ನಮೂದಿಸಿದ್ದೇನೆ ಸೈನ್ಸ್ ಆಯಿತು ಅಂತಂದರೆ ನೀವು ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು ಡಾಕ್ಟ್ರುಗಳಾಗ್ಬೋದು ಈ ಡಾಕ್ಟ್ರುಗಳಾದರೆ ಇಲ್ಲಿ ಎಮ್ ಬಿ ಬಿ ಎಸ್ಸು ಮಾಡ್ಬೋದು ಅದೊಂದು ಪಥ ಇನ್ನೊಂದು ಬಿ ಡಿ ಎಸ್ಸು ಕೂಡ ಮಾಡ್ಬೋದು ಮತ್ತೊಂದು ಅವಕಾಶಗಳಿದೆ ಯಾವುದು ಅಂತಂದರೆ ಆಲ್ಟರ್ನೇಟಿವ್ ಮೆಡಿಸನ್ಸು ಒಂದು ಎಮ್ ಬಿ ಬಿ ಎಸ್ಸಲ್ಲಿ ಅಲ್ಲಿ ಮಾಡಿ ಮೆಡಿಕಲ್ ಡಾಕ್ಟ್ರಾಗಿ ಎಮ್ ಆಮೇಲೆ ಎಮ್ ಡಿ ಮಾಡಿ ಎಮ್ ಸಿ ಎಚ್ ಮಾಡಿ ಬೇರೆ ಅಲ್ಲಿ ಒಂದು ತಜ್ಞರಾಗಬಹುದು ಇಲ್ಲ ಬಿ ಡಿ ಎಸ್ ಎಮ್ ಮತ್ತು ಎಮ್ ಎಮ್ ಡಿ ಎಸ್ ಅದನ್ನು ಕೂಡ ಮಾಡಬಹುದು ಇಲ್ಲ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಆಯುರ್ವೇದ ಯುನಾನಿ ಹೋಮಿಯೋಪತಿ ಸಿದ್ಧ ಯೋಗ ಅದು ಕೂಡ ಮಾಡಬಹುದು ಅವೆಲ್ಲ ಬೇರೆ ಬೇರೆ ದಾರಿಗಳು ಅದು ಒಂದು ಪಥ ಆಯಿತು ಒಂದು ಕರಿಯರ್ಗೆ ಹಲವಾರು ಪಥಗಳಿದ್ದಾವೆ ಹಲವಾರು ವೃತ್ತಿಗಳು ಇಲ್ಲ ಸಿಗ್ತದೆ ಅದರಲ್ಲಿ ಆ ನಂತರ ಇಂಜಿನಿಯರ್ ಆಗ್ಬೋದು ಇಲ್ಲಿ ಇಂಜಿನಿಯರ್ ಅಂತ ಹೇಳಿದ್ರೆ ಸಿವಿಲ್ ಆಗ್ಬೋದು ಕೆಮಿಕಲ್ ಆಗ್ಬೋದು ಕಂಪ್ಯೂಟರ್ ಸೈನ್ಸ್ ಆಗ್ಬೋದು ಮೆಕ್ಯಾನಿಕಲ್ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ಆಗ್ಬೋದು ಇನ್ಸ್ಟ್ರೂಮೆಂಟೇಷನ್ ಆಗ್ಬೋದು ಹೀಗೆ ಹಲವಾರು ಮಾರ್ಗಗಳಿದ್ದಾವೆ ಅವೆಲ್ಲ ಪಥಗಳಿದ್ದಾವೆ ಇವು ಕೂಡ ಬೇರೆ 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 ಪಥಗಳಾದವು ಮತ್ತೆ Субтитры создавал DimaTorzok ಫಾರ್ಮಸಿಸ್ಟ್ ಆಗ್ಬೋದು ಈ ಫಾರ್ಮಸಿಸ್ಟಲ್ಲಿ ಬಿ ಫಾರ್ಮಾ ಮಾಡ್ಬೋದು ಫಾರ್ಮಾ ಡಿ ಮಾಡ್ಬೋದು ಡಿ ಫಾರ್ಮಾವನ್ನು ಮಾಡ್ಬೋದು ಮೂರು ಸಾಧ್ಯತೆಗಳು ಅಲ್ಲೂ ಇದ್ದಾವೆ ಪಥಗಳು ಅಗ್ರಿಕಲ್ಚರ್ ಅಂತಂದರೆ ಬಿ ಎಸ್ ಸಿ ಎ ಜಿ ಮಾಡ್ಬೋದು ಬಿ ಎಸ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಬೋದು ಅದು ಒಂದು ಪಥ ಅಗ್ರಿಕಲ್ಚರಿಸ್ಟ್ ಆಗ್ಬೋದು ಇಲ್ವಾ ಅದೇ ಒಂದು ಇದರಲ್ಲಿ ಏನಂತಾರೆ ಅದರಲ್ಲಿ ಇಂಜಿನಿಯರಿಂಗ್ ಮಾಡಬಹುದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡ್ಬೋದು ಮತ್ತು ಅಲ್ಲಿ ಇನ್ನೊಂದು ಸಾಧ್ಯತೆ ಇದೆ ವೆಟರ್ನರಿ ಸೈನ್ಸು ಕೂಡ ಮಾಡ್ಬೋದು ಅದು ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಎರಡು ಜೈವಿಕ ಸಂಬಂಧಗಳಿರೋದ್ರಿಂದ ಅಲ್ಲಿಗೆ ಸೇರಿಸಿ ಹೇಳ್ತಾ ಇದ್ದೇನೆ ಇಲ್ವಾ ಸೈಂಟಿಸ್ಟ್ ಆಗ್ಬೋದು ಅದು ಆಗೋದಿಲ್ವಾ ಸೈಂಟಿಸ್ಟಲ್ಲಿ ಬಹಳಷ್ಟು ಸಾಧ್ಯತೆಗಳಿದ್ದಾವೆ ಮತ್ತೆ ಉಪನ್ಯಾಸಕನಾಗ್ಬೋದು ಟೀಚರ್ ಆಗ್ಬೋದು ಟೀಚರ್ ಅಂತ ಹೇಳಿದ್ರೆ ಉಪನ್ಯಾಸ ಅವ್ರ ಗುರುಗಳು ಅಂತಂದ್ರೆ ಮೇಸ್ಟರ್ ಅಂತ ಪಾಠ ಮಾಡೋ ಮೇಸ್ಟರ್ಗಳಾದ್ರೆ ಪ್ರೈಮರಿ ಶಾಲೆಯಿಂದ ಎಲ್ಲಿಯೂ ಸ್ನಾತಕೋತ್ತರ ಪದವಿ ವರೆಗೂ ಕೂಡ ಅವರು ಉಪನ್ಯಾಸಕರಾಗ್ಬೋದು ಅಂದ್ರೆ ಪಾಠ ಮಾಡುವಂತ ಮೇಸ್ಟರ್ ಆಗಬಹುದು ಇಲ್ವಾ ಸಿವಿಲ್ ಸರ್ವಿಸ್ ತೆಗೆದುಕೊಳ್ಬೋದು ಸಿವಿಲ್ ಸರ್ವಿಸ್ ತೆಗೆದುಕೊಂಡು ಆದರೆ ಯು ಪಿ ಎಸ್ ಎಕ್ಸಾಮಿನೇಷನ್ಸ್ ತೆಗೆದುಕೊಂಡು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಆಮೇಲೆ ಐ ಆರ್ ಎಸ್ ಆಗ್ಬೋದು ಇವು ಸಾಧ್ಯತೆಗಳು ಪಥಗಳು ಬೇರೆ 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 ಇರ್ತದೆ ಇವು ಯಾವುದೂ ಆಗೋದಿಲ್ವಾ ಆರ್ಟಿಸ್ಟ್ ಆಗ್ಬೋದು ಕಲಾ ಮಾಧ್ಯಮದಲ್ಲಿ ನಿಮ್ಮ ಹೆಸರನ್ನು ನೀವು ರೂಪಿಸ್ಕೊಳ್ಬೋದು ಇವೆಲ್ಲವೂ ಕೂಡ ಬೇರೆ ಬೇರೆ ಕರಿಯರ್ಸು ಅದಕ್ಕೆ ಇರುವಂತಹ ಪಥಗಳು ಸೊ ಯಾವ ಕೋರ್ಸಿಗೆ ಹೆಚ್ಚು ಪಥಗಳಿರ್ತದೋ ಹೆಚ್ಚು ಆಯ್ಕೆಗಳಿರ್ತದೋ ಆ ಆಯ್ಕೆ ಇರುವಂತಹ ಕೋರ್ಸನ್ನು ಬೆಸ್ಟ್ ಕೋರ್ಸ್ ಅಥವಾ ಹೈ ಡಿಮ್ಯಾಂಡ್ ಇರುವಂತಹ ಕೋರ್ಸ್ ಅಂತ ಕರೀತಾರೆ ಅದಷ್ಟೇನಂತಂದರೆ ಅದರ ಜೊತೆಗೆ ಇನ್ನೊಂದು ಅಂತ ಅಂಶ ಅಂತಂದರೆ ಅಲ್ಲಿ ಒಳ್ಳೆಯ ವೃತ್ತಿಯಲ್ಲಿ ಆ ಕರಿಯರ್ ಇದೆಯಲ್ಲ ಅದರಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥದ್ದು ಜೊತೆಗೆ ಸಂಬಳ ಕೂಡ ಹೆಚ್ಚಿರಬೇಕು ಹೆಚ್ಚು ಸಂಬಳ ಮತ್ತು ಒಳ್ಳೆಯ ಸ್ಥಾನಮಾನ ಇರುವಂತಹ ಹೆಚ್ಚು ಆಯ್ಕೆಗಳಿರುವಂತಹ ಕೋರ್ಸನ್ನು ಬೆಸ್ಟ್ ಕೋರ್ಸ್ ಅಂತ ಹೇಳಲಾಗುತ್ತೆ ಅದರಲ್ಲಿ ಆರ್ಟ್ಸ್ ಆಗ್ಬೋದು ಕಾಮರ್ಸ್ ಆಗ್ಬೋದು ಸೈನ್ಸ್ ಆಗ್ಬೋದು ಯಾವುದು ಅನ್ನೋದನ್ನು ನೀವೇ ಗುರುತಿಸ್ಕೊಳ್ಳಿ ಯಾಕೆಂತಂದರೆ ಆಯ್ಕೆ ನಿಮಗೆ ಬಿಟ್ಟಿದ್ದು ನನ್ನ ಉದ್ದೇಶ ಏನು ಅಂತಂದರೆ ಯಾವ ಯಾವ ಕೋರ್ಸಿಗೆ ಎಷ್ಟೆಷ್ಟು ಆಯ್ಕೆಗಳಿದ್ದಾವೆ ಅದಕ್ಕೆ ಏನು ಬೇಡಿಕೆಗಳಿದೆ ಅಲ್ಲಿ ಅದನ್ನು ತೆಗೆದುಕೊಂಡ್ರೆ ಏನೇನು ಆಗಬಹುದು ಅದನ್ನು ಪಡ್ಕೊಳ್ಳೋದಕ್ಕೆ ಏನೇನು ಮಾರ್ಗಗಳಿದ್ದಾವೆ ಅದನ್ನು ತಿಳಿಸ್ಕೊಡ್ತೀನಿ ಆಯ್ಕೆಯನ್ನು ನೀವು ಮಾಡ್ಕೊಳ್ಳಿ ಹಾಗಾದರೆ ಇದನ್ನು ಹೇಳೋದಕ್ಕೆ ನಿಮ್ಗೆ ಏನು ಅರ್ಹತೆ ಇದೆ ಅಂತ ಹೇಳಿದ್ರೆ ನಾನು ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಈ ವಿದ್ಯಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ ಹದಿನೆಂಟು ವರ್ಷಗಳ ಕಾಲ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕನಾಗಿ ಆನಂತರ ವಿಶ್ವದ ಪ್ರಖ್ಯಾತ ಯೂನಿವರ್ಸಿಟಿಗಳಲ್ಲಿ ಕೇಂಬ್ರಿಡ್ಜ್ ಆಗ್ಬೋದು ಕೋನಲಿ ಯೂನಿವರ್ಸಿಟಿ ಆಗ್ಬೋದು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ನಿರತನಾಗಿ ಆನಂತರ ಸುಮಾರು ಕಾಲೇಜ್ಗಳಲ್ಲಿ ಪ್ರಾಂಶುಪಾಲನಾಗಿ ನಾನು ಕಾರ್ಯನಿರ್ವಹಿಸಿ ಒಬ್ಬೊಬ್ಬರಿಂದ ಒಂದೊಂದು ಅಕ್ಷರವನ್ನು ಕಲಿತು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ ಈ ಒಂದು ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಳ್ಬಲ್ಲೇ

ಏನು ಸಾಧ್ಯತೆ ಇದೆ ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ಈ ಒಂದು ಐದು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಡಿಯೋಗಳಲ್ಲಿ ಏನೇನು ಯಾವ ಫಾರ್ಮ್ಯಾಟನಲ್ಲಿ ನಾನು ಅದನ್ನು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಆ ಐದು ವಿಡಿಯೋಗಳು ಈ ಆರ್ಟ್ಸ್ ಕಲೆ ವಾಣಿಜ್ಯ ಮತ್ತು ವಿಜ್ಞಾನ ಎಲ್ಲ ವಿಭಾಗದಲ್ಲೂ ಇರುವಂಥ ಎಲ್ಲ ಸಾಧ್ಯ ಆದಷ್ಟು ಎಲ್ಲ ಸಾಧ್ಯತೆಗಳನ್ನು ಕೊಟ್ಟು ಅಲ್ಲಿ ಹತ್ತು ವಿವಿಧ ಒಂದು ಅಂಗಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಷ್ಟೂ ಅಂಗಗಳನ್ನು ಕೂಡ ಪ್ರತಿಯೊಂದು ಕರಿಯರ್ ಪಾತ್ಸ್ಗೆ ಪ್ರತಿಯೊಂದು ವೃತ್ತಿ ಪಥಕ್ಕೆ ಕರಿಯರ್ ಅಂದರೆ ವೃತ್ತಿ ಕರಿಯರ್ ಪಾತ್ಸ್ ಅಂದರೆ ವೃತ್ತಿ ಪಥ ಪ್ರತಿಯೊಂದು ವೃತ್ತಿ ಪಥಕ್ಕೂ ಕೂಡ ಅದನ್ನು ನಮೂದಿಸಿದ್ದೇನೆ ಅದಕ್ಕೆ ತೋರಿಸಿದ್ದೇನೆ ಏನು ಏನೇನು ಆ ಸಾಧ್ಯತೆಗಳಿದೆ ಅನ್ನೋದನ್ನು ಅದನ್ನು ಮುಂದಿನ ಇದರಲ್ಲಿ ನೋಡುವ ಸೊ ಇಷ್ಟು ಹೇಳ್ತಾ ನಾನು ಡಾಕ್ಟರ್ ಕುಮಾರ್ ನಿಮಗೆ ಈ ನನ್ನೆಲ್ಲ ವೀಡಿಯೋಗಳನ್ನು ಐದು ವಿಡಿಯೋಗಳನ್ನು ನೋಡೋದಕ್ಕೆ ನಾನು ಆಹ್ವಾನಿಸ್ತೇನೆ ಇನ್ನು ನಿಮಗೆ ಕರಿಯರ್ ಪಾತ್ ಕರಿಯರ್ ಗೈಡೆನ್ಸನ್ನು ವಿಡಿಯೋಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನನ್ನ ಮೊದಲನೇ ವಿಡಿಯೋ ಪರಿಚಯ ಪುಟ ಅಷ್ಟೇ ಇದು ಈ ಮೊದಲನೇ ವಿಡಿಯೋ ಏನಪ್ಪ ಅಂತಂದರೆ ಸೈನ್ಸ್ ಆಯ್ಕೆ ಮಾಡಿಕೊಂಡ್ರೆ ಹತ್ರ ನಂತರ ನೀವು ಏನೇನು ಮಾಡ್ಬೋದು ಅಲ್ಲಿ ಏನೇನು ಕಾಂಬಿನೇಷನ್ಸ್ ಇದೆ ಅಥವಾ ಈ ನಮ್ಮ ಎಲ್ಲ ವೀಡಿಯೋಗಳು ಐದು ವೀಡಿಯೋಗಳಿದ್ದಾವೆ ಐದು ವಿಡಿಯೋಗಳು ಯಾವ ಆಧಾರದ ಮೇಲೆ ಅದನ್ನು ರಚಿಸಲಾಗಿದೆ ಇದರಿಂದ ನೀವು ಏನನ್ನ ಪಡ್ಕೊಳ್ತೀರಿ ಏನು ಮಾಹಿತಿಗಳು ದಕ್ಕತ್ತೆ ಅದು ಕೊಟ್ಟಿರೋದು ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತೇನೆ ಇವೆಲ್ಲ ವಿಡಿಯೋಗಳು ಕೂಡ ಐದು ವಿಡಿಯೋಗಳು ಕೂಡ ಈ ಐದು ಪಂಚ ಸೂತ್ರಗಳನ್ನು ಒಳಗೊಂಡಿದೆ ಒಂದು ಪಂಚಸೂತ್ರ ಏನು ಅಂತಂದ್ರೆ ಮೊದಲನೆಯದಾಗಿ ಹತ್ತರ ನಂತರ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಏನೇನು ಕಾಂಬಿನೇಷನ್ಸ್ ಇದೆ ಆ ಕಾಂಬಿನೇಷನ್ಸ್ಗೆ ಏನೇನು ವೃತ್ತಿಗಳ ಪಥಗಳಿದೆ ವೃತ್ತಿಪಥಗಳು ಕರಿಯರ್ ಇದೆಯಲ್ಲ ಒಂದು ಪ್ರತಿಯೊಂದು ಕಾಂಬಿನೇಷನ್ಸ್ ಒಂದು ಕರಿಯರ್ ಆ ಕರಿಯರಿಗೆ ಒಂದು ದಾರಿ ಬೇಕಲ್ಲ ವೃತ್ತಿ ಪಥ ಕರಿಯರ್ ಪಾತ್ ಆ ಕರಿಯರ್ ಪಾತನ ಕರಿಯರ್ ವೃತ್ತಿ ಕರಿಯರ್ ಪಾತ್ ವೃತ್ತಿಪಥ ಆ ವೃತ್ತಿಪತಗಳು ಯಾವುದು ಸೊ ಇಲ್ಲಿ ಕರಿಯರ್ ಪಾತ್ ಅಗ್ರಿಕಲ್ಚರ್ ಆಗ್ಬೋದು ವೆಟರ್ನರಿ ಆಗ್ಬೋದು ಇಂಜಿನಿಯರಿಂಗ್ ಆಗಬಹುದು ಬೇಸಿಕ್ ಸೈನ್ಸ್ ಆಗಬಹುದು ಇವೆಲ್ಲವನ್ನು ತೆಗೆದುಕೊಂಡು ಏನು ಕರಿಯರ್ ಸಿಗುತ್ತೆ ಅಥವಾ ಏನು ನನ್ನ ವೃತ್ತಿ ಇರ್ತದೆ ಆ ವೃತ್ತಿನಲ್ಲಿ ನಾಲ್ಕನೇ ಅಂಶ ಬಹುಮುಖ್ಯವಾದದ್ದು ನಾನು ಏನು ಮಾಡ್ತೇನೆ ಬಿಕಾಸ್ ಇದು ಮುಖ್ಯವಾಗಿ ಯಾಕೆ ಅಂತಂದರೆ ನಿಮ್ಮ ಜೀವನ ಇರೋದೇ ಇದರಲ್ಲಿ ನೀವು ಇದು ನಿಮ್ಮ ಜೀವಮಾನಕ್ಕೆ ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರ ಸೊ ಈ ನಿಮ್ಮ ಕರಿಯರು ನಿಮ್ಮ ಜೀವಮಾನ ಪೂರ್ತಿ ಏನು ಕೆಲಸ ಮಾಡ್ತೀರ ಅನ್ನೋದು ಭಾಳ ಮುಖ್ಯವಾಗಿರುತ್ತದೆ ಅದರ ಬಗ್ಗೆ ಅದರ ರಕ್ಷಣೆ ಬಗ್ಗೆ ಆ ಕರಿಯರ್ನ ಏನು ಕೆಲಸ ಮಾಡ್ತೀರೋ ಅದರ ಬಗ್ಗೆ ಮಾಹಿತಿಗಳನ್ನು ನೀಡಲಾಗಿದೆ ಅದರಲ್ಲೆಲ್ಲ ಲಕ್ಷಣಗಳನ್ನು ಇಲ್ಲಿ ನೀಡಲಾಗಿದೆ ಆದಷ್ಟು ಮಟ್ಟಿಗೆ ಅದರ ಅದಾದ ಮೇಲೆ ಅದಷ್ಟೇ ಸಾಕೆ ಅದ್ರ ಜೊತೆಗೆ ಇನ್ನೊಂದು ಏನಿರಬೇಕು ಅಂತಂದರೆ ಸಂಬಳ ಏನು ಬರುತ್ತೆ ಮೊದಲನೇದಾಗಿ ನಾನು ಮುಗಿಸಿದ ಕೊಳ್ಳೆ ನನಗೆ ಏನು ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು ಇಷ್ಟು ಐದು ಅಂಶಗಳನ್ನು ಕೂಡ ಪರಿಪೂರ್ಣವಾಗಿ ಎಲ್ಲ ಪ್ರತಿಯೊಂದು ಕರಿಯರ್ ಪಾತ್ಗೂ ಕೂಡ ಅನ್ವಯಿಸುವ ಹಾಗಾಗಿ ಕೊಟ್ಟಿದ್ದೇವೆ ಅಷ್ಟಕ್ಕೂ ಕೂಡ ಕೊಟ್ಟಾಗಿದೆ ಪ್ರತಿಯೊಂದಕ್ಕೂ ಕೂಡ ಇಷ್ಟು ಅಂಶಗಳು ಇದಲ್ಲದೇ ಇದು ಮೂಲಭೂತವಾಗಿ ಬೇಕಾದಂಥದ್ದು ಅದರ ಜೊತೆಗೆ ಪೂರಕವಾದಂತಹ ಲಿಂಕ್ಗಳನ್ನು ಕೊಟ್ಟಿದ್ದೇವೆ ಲಿಂಕ್ಗಳಷ್ಟೇ ಅಲ್ಲ ಮತ್ತು ವಿವರಣೆಗಳು ಇವಾಗ ನೋಡಿ ಎಲ್ಲ ಆದಮೇಲೆ ಆಯ್ತಪ್ಪ ಎಲ್ಲಪ್ಪ ನಾನು ಮಾಡಬೇಕು ಯಾವ ಕಾಲೇಜಲ್ಲಿ ಮಾಡಬೇಕು ಎಲ್ಲಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ನಿಮಗೆ ಸಂದೇಹ ಬರುತ್ತೆ ಯಾರು ನೋವು ಕೇಳ್ತೀರಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಸಹ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಂಜಿನಿಯರಿಂಗ್ ಅಂತ ಇಂಜಿನಿಯರಿಂಗ್ ಆಗ್ಬೋದು ಮೆಡಿಕಲ್ ಆಗ್ಬೋದು ಡಿಗ್ರಿ ಕಾಲೇಜ್ಗೆ ಆಗ್ಬೋದು ಫಾರ್ಮಸಿ ಆಗ್ಬೋದು ಯಾರಿಗೆ ಬೇಕಾದ್ರೂ ಆಗ್ಬೋದು ಯಾವುದಕ್ಕೆ ಬೇಕಾದ್ರೂ ಆಗ್ಬೋದು ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಅದಕ್ಕೆ ಮಾನದಂಡಗಳೇನು ಅದಕ್ಕೇನೋ ರ್ಯಾಂಕಿಂಗ್ ಇದೆ ಒಂದೇ ಇದು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅನ್ನೋದ್ರ ಬಗ್ಗೆ ಈ ಮೊದಲನೇ ವಿಡಿಯೋದಲ್ಲಿ ವಿವರವಾಗಿ ಎಲ್ಲವನ್ನು ಕೂಡ ಕೊಡಲಾಗಿದೆ ಯಾವ ಆಧಾರದ ಮೇಲೆ ಅದನ್ನು ನಾವು ನಿರ್ಧರಿಸ್ತೀವಿ ಅದಕ್ಕೇನು ನಾನೇ ನಿರ್ಧರಿಸಬೇಕು ಅದಾಗಲೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ ಬೇರೆಯವರು ಮಾಡಿದ್ದಾರೆ ಅದು ನಮ್ಮ ಕೇಂದ್ರದ ಮಾನವ ಸಂಪನ್ಮೂಲ ಇಲಾಖೆ ಇದನ್ನು ಮಾಡಾಗಿದೆ ಅದನ್ನು ಇಲ್ಲಿ ಕೊಟ್ಟಿದೆ ರೈತ ಅದರ ಜೊತೆಗೆ ಇದಷ್ಟೇ ಅಲ್ಲ ಇದ್ರ ಜೊತೆಗೇನು ಅಂತಂದರೆ ಈ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕರಿಯರ್ನಲ್ಲೂ ಕೂಡ ಶ್ರೇಷ್ಠ ವ್ಯಕ್ತಿಗಳು ಹೆಸರುವಾಸಿಯಾದಂಥ ವ್ಯಕ್ತಿಗಳು ಅವರ ಕಾರ್ಯದಿಂದ ಅವರ ವೃತ್ತಿಯಿಂದ ಹೆಸರುವಾದಂಥ ವ್ಯಕ್ತಿಗಳನ್ನು ಪರಿಚಯವನ್ನು ಮಾಡಿಕೊಡಲಾಗಿದೆ ನೋಡಿ ಈ ಮಾಲೆಯಲ್ಲಿ ನಿಮ್ಗೆ ಆಗಲೇ ಗೊತ್ತಾಗಿದೆ ನೋಡಿ ಅಬ್ದುಲ್ ಕಲಾಂ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಅಜಿಂ ಪ್ರೇಮ್ ಜಿ ಆಗ್ಬೋದು ಟಾಟಾ ಆಗ್ಬೋದು ಮತ್ತು ಇನ್ನೊಬ್ರು ಅಜ್ಜ ಇವರು ಸುಂದರಿ ಪಿಚಾ ಆಗ್ಬೋದು ಇವರೆಲ್ಲರೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಪ್ರೇರಣಾ ಶಕ್ತಿ ಆಗಿರ್ತಾರೆ ಇವರೆಲ್ಲರೂ ಕೂಡ ನಿಮಗೆ ಒಂದು ರೀತಿ ಪ್ರೇರಣೆ ಆದಾಗ ನೀವು ಆ ಕರಿಯರ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಆಸೆ ಆಗುತ್ತೆ ಅದರ ಜೊತೆಗೆ ಬೇರೆಯವರ ಅನುಭವಗಳನ್ನು ಕೂಡ ಅನುಭವದ ಕೊಂಡಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಎಲ್ಲ ಲಿಂಕ್ಗಳನ್ನು ಇಲ್ಲಿ ಕೊಡಲಾಗಿದೆ ಸೊ ಇದು ನಿಮಗೆ ಆಯ್ಕೆಗೆ ಒಂದು ಮಾಹಿತಿಗೆ ನಿಮಗೆ ಪರಿಪೂರ್ಣವಾಗಲಿ ನಿಮಗೆಲ್ಲವೂ ಕೂಡ ಸರಿಯಾಗಿ ತಿಳಿ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಬರೀ ಪಾಸಿಟಿವ್ ಅಷ್ಟೇ ಅಲ್ಲ ನೆಗೆಟಿವ್ ಕೂಡ ಕೆಲವೊಂದು ಉಂಟು ಅವನ್ನು ಕೂಡ ಕೊಡಲಾಗಿದೆ ಯಾಕೆಂತಂದ್ರೆ ಲೋಕೋ ಭಿನ್ನೋ ರುಚಿ ಅಂತ ಹೇಳ್ತಾರಲ್ಲ ಎಲ್ಲವೂ ಇತ್ತು ಅಂತಂದರೆ ನಿಮಗೆ ಆಯ್ಕೆಗೆ ಸಹಕಾರಿಯಾಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳ ಇನ್ಸ್ಟಿಟ್ಯೂಟ್ಸ್ಗಳ ಪೂರಕವಾದಂಥ ಇನ್ಸ್ಟಿಟ್ಯೂಟ್ಗಳ ಲಿಂಕ್ಗಳನ್ನು ಕೊಡಲಾಗಿದೆ ಒಂದು ಕಾಲೇಜ್ ಆಯಿತು ಕಾಲೇಜ್ ಆದಮೇಲೆ ಕೆಲವೊಂದು ಕಾಮರ್ಸ್ನಲ್ಲಿ ಕೆಲವೊಂದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳಿರುತ್ತದೆ ಆ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳು ಇವಾಗ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಒಂದು ಉಂಟು ಅದು ಇಪ್ಪತ್ತ್ಮೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮಾನ್ಯತೆಯನ್ನು ಪಡೆದಿರುತ್ತೆ ಅದನ್ನು ಮಾಡೋದರಿಂದ ಏನು ಮಾಡ್ಬೋದು ಅದು ಅಕ್ಷ ಅದೇ ಒಂದು ಕೋರ್ಸ್ ಆಗಿ ಕರಿಯರ್ತಿಯಾಗಿ ತೆಗೆದುಕೊಳ್ಬೋದು ಅದಲ್ಲದೇ ಬೇರೆ ಏನೇನು ಇನ್ಸ್ಟಿಟ್ಯೂಷನ್ಸ್ಗಳು ರಿಜಿಸ್ಟ್ರೇಷನ್ಸ್ಗಳು ಮೆಂಬರ್ಶಿಪ್ಗಳು ಅದರ ಬಗ್ಗೆ ಕೆಲವೊಂದು ಸುಮಾರಷ್ಟು ಪೂರಕವಾದಂತಹ ಲಿಂಕ್ಗಳನ್ನು ಆ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಲಿಂಕ್ಗಳನ್ನು ಕೊಡಲಾಗಿದೆ ಮತ್ತು ಅಲ್ಲಿ ಆ ವೃತ್ತಿನಲ್ಲಿ ಬೇಕಲ್ಲ ಕೆಲಸ ಕೆಲಸ ಎಲ್ಲಿ ಮಾಡ್ತೀವಿ ಅದಕ್ಕೊಂದು ಬೇಕಲ್ವಾ ಅಂದರೆ ಎಲ್ಲಿ ಅಪ್ಲಿಕೇಶನ್ನ ತೆಗೆದುಕೊಂಡು ಕಂಪ್ನಿಗೆ ಕೊಡೋಕ್ಕಾಗತ್ತಾ ಇಲ್ಲ ಆನ್ಲೈನಲ್ಲಿ ಕೆಲವೊಂದು ವೆಬ್ ಪೋರ್ಟಲ್ಸ್ಗಳಿದ್ದಾವೆ ಆ ವೆಬ್ ಪೋರ್ಟಲ್ಸ್ನಲ್ಲಿ ಮುಖ್ಯವಾಗಿ ನಿಮಗೆ ಸ್ಯಾಲ್ರಿ ಬಗ್ಗೆ ಹೆಚ್ಚು ಮಾಹಿತಿಗಳು ಸದ್ಯದ ಪರಿಸ್ಥಿತಿನಲ್ಲಿ ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಅದ್ರ ಜೊತೆಗೆ ಅಲ್ಲಿ ಏನೇನು ಕೆಲಸಗಳು ಯಾವ್ಯಾವ ಕಂಪ್ನಿಯಲ್ಲಿ ಕೆಲಸಗಳು ಸಿಗುತ್ತೆ ಅನ್ನೋದು ಮತ್ತು ಏಜೆನ್ಸಿಗಳು ಕನ್ಸಲ್ಟೆನ್ಸಿ ಸರ್ವಿಸಸ್ಗಳು ಅದರ ಬಗ್ಗೆಯೂ ಕೂಡ ಈ ಪೋರ್ಟಲ್ಗಳಲ್ಲಿ ಮಾಹಿತಿ ಸಿಗುತ್ತೆ ಅದರ ಜೊತೆಗೆ ನಮ್ಮ ದೇಶದಲ್ಲೇ ಬೇರೆ ದೇಶದಲ್ಲೂ ಏನೇನು ಅಪರ್ಚು ಅವಕಾಶಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಇವಿಷ್ಟು ಸಂಪನ್ ಇವಿಷ್ಟು ಏನು ಪೂರಕ ವಿಷಯಗಳನ್ನು ಪ್ರತಿ ಒಂದು ಕರಿಯರ್ಗೂ ಕೊಡಲಾಗಿದೆ ಐದು ಪ್ಲಸ್ ಐದು ಹತ್ತು ಅಂಶಗಳನ್ನು ಪ್ರಮುಖವಾಗಿ ಇಟ್ಕೊಂಡು ಪ್ರತಿಯೊಂದು ಕರಿಯರ್ಗೂ ಕೂಡ ಪ್ರತಿಯೊಂದು ವೃತ್ತಿಪಥಕ್ಕೂ ಕೂಡ ಇಷ್ಟು ಹತ್ತು ಅಂಶಗಳನ್ನು ನೀಡಲಾಗಿದೆ ಸೊ ಹಾಗಾಗಿ ಇದು ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ವೀಡಿಯೋ ಇರ್ತದೆ ನೀವು ಅಷ್ಟು ಅಂಶಗಳು ಗೊತ್ತಿತ್ತು ಅಂತಂದರೆ ಖಂಡಿತವಾಗಿ ಕೂಡ ನೀವು ಒಳ್ಳೆಯ ಆಯ್ಕೆಯನ್ನು ಮಾಡಬಹುದು ಆಯ್ಕೆ ಮಾಡುವ ಮುನ್ನ ನಿಮ್ಮ ಇತಿಮಿತಿಗಳನ್ನು ನೋಡ್ಕೊಳ್ಳಿ ನಿಮ್ಮ ಶಕ್ತಿಯನ್ನು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ನಮ್ಮನ್ನು ಸ್ವಾಗತಿಸ್ತೇನೆ ಇಲ್ಲಿ ಒಂದು ಇದು ಓಪನ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಇಷ್ಟನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಸರ್ಚ್ ಸ್ಪೇಸಲ್ಲಿ ಏನು ವಾಟ್ ಅಗ್ರಿಕಲ್ಚರ್ ಇಂಜಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬೇಸಿಕ್ ಸೈನ್ಸ್ ಕರಿಯರ್ಸ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಇಫ್ ಸೈನ್ಸ್ ಸ್ಟ್ರೀಮ್ ಈಸ್ ಚೂಸನ್ ಆಫ್ಟರ್ ಟೆಂತ್ ಅರೇ ಮುಂದೆ ಕೊಟ್ಟು ವೀಡಿಯೋ ಏನು ಮಾಡೋದು ಅಂತ ಅದರ ಏನಿಲ್ಲ ವೀಡಿಯೋನ ಸ್ಟಾಪ್ ಮಾಡಿಸಿ ಸ್ಟಾಪ್ ಮಾಡಿದ ಕೂಡಲೇ ಇದು ಕಾಣ್ತಾ ಇರ್ತದೆ ಇಲ್ಲಿ ಟೈಪ್ ಮಾಡಿಬಿಡಿ ಟೈಪ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ನನ್ನ ಮುಂದಿನ ಎಲ್ಲ ಕೊಂಡಿಗಳು ಬಂದ್ಬಿಡುತ್ತ ಪಕ್ಕದಲ್ಲೇ ನನ್ನ ಮುಂದಿನ ಎಲ್ಲ ನಂದು ಆ್ಯಕ್ಚುಲಿ ಈಗಾಗಲೇ ಇಪ್ಪತ್ತಾರು ವೀಡಿಯೋಗಳಿದ್ದಾವೆ ಅಷ್ಟು ನಿಮಗೆ ಬಂದುಬಿಡುತ್ತೆ ಸೊ ಬಂದು ಕುಳಿತು ಅಂತಂದರೆ ನಿಮಗೆ ಇದು ಆದ ಕೂಡಲೇ ನೆಕ್ಸ್ಟ್ ಇಲ್ಲೇ ಇದೆ ಯಾವುದು ಮೆಡಿಕಲ್ ಎರಡನೇ ವೀಡಿಯೋ ಆಮೇಲೆ ಕಾಮರ್ಸ್ ಸಿಗುತ್ತೆ ಇಲ್ಲೇ ಸ್ಕ್ರಾಲ್ ಮಾಡಿದ್ರೆ ಕಾಮರ್ಸ್ ಸಿಗುತ್ತೆ ಅದು ಮೂರನೇ ವೀಡಿಯೋ ಆಮೇಲೆ ನಾಲ್ಕನೇದರಲ್ಲಿ ಆರ್ಟ್ಸ್ ಇದೆ ಆರ್ಟ್ಸ್ ಜೊತೆಗೆ ಸೈನ್ಸ್ಗೂ ಬೇಕಾದಂಥದ್ದು ಕಾಮರ್ಸ್ಗೂ ಬೇಕಾದದ್ದು ಇದೆ ಆಮೇಲೆ ಐದನೇದು ಆರ್ಟ್ಸು ಸೈನ್ಸು ಕಾಮರ್ಸ್ ಮೂರಕ್ಕೂ ಬೇಕಾದಂಥ ಒಂದು ಅಂಶ ಅಲ್ಲಿ ಒಂದು ಕರಿಯರ್ ಇದೆ ಇಷ್ಟು ನಿಮಗೆ ಸಾಕಾಗುತ್ತೆ ಅಂತ ನಾನು ಭಾವಿಸ್ತೀನಿ ಇದಕ್ಕೂ ಏನಾದರೂ ಸಂದೇಹಗಳು ಸಂಶಯಗಳು ನಿಮ್ಮಲ್ಲಿದ್ದರೆ ನನ್ನ ಈ ಈವೆಂಟು ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಸೆಕ್ಷನ್ ಇದೆ ಅಲ್ಲಿ ನಮೂದಿಸಿ ನಾನು ಕೂಡಲೇ ನಿಮಗೆ ಸಾಕಾರ ನಾನು ನೋಡ್ ನೀಡ್ತೇನೆ ನಾನು ಕೆಲವಾದಷ್ಟು ವಿಷಯವನ್ನು ಪೂರಕವಾದ ಮಾಹಿತಿಯನ್ನು ನೀಡ್ತೇನೆ ಒಳ್ಳೆಯದಾಗಲಿ ನಿಮ್ಮ ಆಯ್ಕೆ ಚೆನ್ನಾಗಿರಲಿ